ಈಗ ಕರ್ನಾಟಕದಲ್ಲಿ 503 ಓಟಿದ್ದಾವೆ, ಅದರಲ್ಲಿ 423 ಓಟ್ ನಡೆದಿದೆ. ಈಗ ಖರ್ಗೆ ಅವರು ಬಹಳ ಸೀನಿಯರ್ ಲೀಡರ್, ಕಾಂಗ್ರೆಸ್ನಲ್ಲಿ ಸುಮಾರು 50 ವರ್ಷಗಳಿಂದ ಕೂಡ ನಿಷ್ಠಾವಂತ ಕಾಂಗ್ರೆಸ್ಸಿಗರ ಕೆಲಸ ಮಾಡಿದ್ದಾರೆ. ಅವರು ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ರಾಜ್ಯದಲ್ಲಿ ಮಂತ್ರಿಯಾಗಿ, ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಅವರು ಕಾಂಗ್ರೆಸ್ನ ACC ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ. ನನಗನ್ಸುತ್ತೆ ಅವರು ಭಾರಿ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಎಲ್ಲ ಮತಗಳು ಕೂಡ ಅವರಿಗೆ ಬೀಳುತ್ತವೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ಅವ್ರ ಗೆಲುವು 100ಕ್ಕೆ 100 ನಿಶ್ಚಿತ. ಇನ್ನೇನಾದ್ರು ಬೇಕಾ, ಏನು ಪ್ರೋಸೆಸ್ ಏನಿಲ್ಲ, ಅವರು ವೋಟರ್ಸ್ ಆಗಿರ್ತಾರೆ, ವೋಟ್ ಮಾಡ್ತಾರೆ. ಸಿ ನಾಮಿನೇಷನ್ ಮಾಡ್ತೀವಿ ಅವ್ರಿಗೆ ಕೌನ್ಸಿಲಿಂದ ಮತ್ತು ಅಸೆಂಬ್ಲಿಯಿಂದ. MLAಗಳು ಯಾರು PCC ಮೆಂಬರ್ಗಳಾಗಿರಲ್ಲ ಅಂಥವ್ರನ್ನ ಮಾಡಿರ್ತೀವಿ, ಅವರು ವೋಟ್ ಹಾಕ್ತಾರೆ ಅಷ್ಟೇ. BJPಯವರು ಎಲೆಕ್ಷನ್ನೇ ಮಾಡಲ್ವಲ್ಲಪ್ಪ, ಅವರು ಪ್ರೆಸಿಡೆಂಟ್ ಎಲೆಕ್ಷನ್ನು, ಸ್ಟೇಟ್ ಪ್ರೆಸಿಡೆಂಟ್ ಎಲೆಕ್ಷನ್ನು, ಆಫೀಸ್ ಯಾವಾಗ ಮಾಡಿದ್ದಾರೆ ಅವರು? ಅವರು ಡೆಮಾಕ್ರೆಸಿನ ನಂಬಿಕೆಯಲ್ಲಿದ್ದವರು. ಅವರು